ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ಶುಭೋದಯ ಮ್ಯಾಮ್ ಎಲ್ಲರಿಗೂ ಪ್ರೀ ಶೋಗೆ ಸ್ವಾಗತ ಏಷ್ಯಾ ಕಪ್ನ ಕಡೆ ಮ್ಯಾಚ್ ಫೈನಲ್ಸ್ ಪಾಕಿಸ್ತಾನ ವರ್ಸಸ್ ಶ್ರೀಲಂಕಾ ಪ್ರೀ ಶೋಗೆ ಸ್ವಾಗತ ಎಲ್ಲ ಅನ್ಕೊಂಡಂಗೆ ಆಗಿತ್ತು ಅಂತ ಅಂದಿದ್ರೆ ಇವತ್ತು ಇಂಡಿಯಾ ಫೈನಲ್ ಅಲ್ಲಿ ಇರೋದು ಅದೇ ಏನು ಮಾಡೋದಕ್ಕಾಗೋದಿಲ್ಲ ಪಾಕಿಸ್ತಾನ ಮೇಲೆ ಅಫ್ಘಾನಿಸ್ತಾನ್ ಅವರು ಅಂದರೆ ಲಾಸ್ಟ್ ಎರಡು ಬಾಲ್ ಸಿಕ್ಸು ಅದನ್ನು ಮರೆಯೋದಕ್ಕೆ ಆಗೋದಿಲ್ಲ ಅದೆಲ್ಲ ಆಗಿಲ್ಲ ಅಂತಂದರೆ ಇವತ್ತು ಫೈನಲ್ಲು ಇಂಡಿಯಾ ವರ್ಸಸ್ ಶ್ರೀಲಂಕಾ ಇರೋದು ಏನೇ ಅವು ಎಲ್ಲ ನಮ್ಮ ಕಡೆನೇ ಆಗಿತ್ತು ಸೊ ಬಿಟ್ಟಾಕಿ ಆಗಿದ್ದೆಲ್ಲ ನಾವು ಮಾತಾಡೋಕ್ಕಾಗೋದಿಲ್ಲ ಇವಾಗ ಆಗಬೇಕಾಗಿರೋದು ಮಾತ್ರ ಮಾತಾಡಬೇಕು ಇವತ್ತು ಯಾರು ಗೆಲ್ತಾರೆ ಅಂತ ಅಂದರೆ ನನಗೇನೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ಹೇಳ್ತೀನಿ ಅದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ನನಗೇನೋ ಇವತ್ತು ಸ್ಟ್ರಾಂಗ್ ಆಗಿ ಪಾಕಿಸ್ತಾನ್ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ ಬಟ್ ನಮ್ಮ ಸಪೋರ್ಟ್ ಯಾವುದಿದ್ರೂ ಶ್ರೀಲಂಕಾಗೇ ಇರುತ್ತೆ ಆಬ್ವಿಯಸ್ಲಿ ಇವಾಗ ಪಾಕಿಸ್ತಾನ್ಗಂತೂ ನಾವು ಸಪೋರ್ಟ್ ಮಾಡೋದಿಲ್ಲ ಶ್ರೀಲಂಕಾ ಅಂದರೆ ಕಾಮೆಂಟ್ ಸೆಕ್ಷನಲ್ಲೆಲ್ಲ ಆಗ್ತಿರ್ತಾರೆ ಗುರು ಹಾಟ್ಸ್ಟಾರಲ್ಲಿ ನೋಡಬೇಕಾದ್ರೆ ಯು ಕ್ಯಾನ್ ಡೂ ಇಟ್ ಶ್ರೀಲಂಕಾ ಯು ಕ್ಯಾನ್ ಡೂ ಇಟ್ ಅಂತ ಲಾಸ್ಟ್ ಮ್ಯಾಚಲ್ಲೂ ಕೂಡ ಆಗ್ತಾಯಿದ್ರು ಬಟ್ ಡೂ ಇಟ್ ಮಾಡೋಕ್ಕಾಗಲಿಲ್ಲ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದರೆ ಶ್ರೀಲಂಕಾದು ಲಾಸ್ಟ್ ವರ್ಲ್ಡ್ ಕಪ್ಪಿಂದ ಹಿಡ್ಕೊಂಡು ಈ ಏಷ್ಯಾ ಕಪ್ವರೆಗೂ ಫಸ್ಟ್ ಬ್ಯಾಟಿಂಗ್ ಆಡಿರುವಂಥ ಎಲ್ಲ ಮ್ಯಾಚ್ನೂ ಕೂಡ ಸೋತಿದ್ದಾರಂತೆ ಸೊ ಇದೊಂಥರ ಇಂಟ್ರೆಸ್ಟಿಂಗ್ ಫ್ಯಾಕ್ಟು ಈ ಏಷ್ಯಾ ಕಪ್ಪಲ್ಲೂ ಕೂಡ ಇವ್ರು ಗೆದ್ದಿರೋಂಥ ಎಲ್ಲ ಮ್ಯಾಚು ಕೂಡ ಚೇಸ್ ಮಾಡಿರೋಂಥ ಮ್ಯಾಚು ಚೇಸಿಂಗಿಗೆ ಬಂತು ಅಂತಂದರೆ ಏನು ಇವರಿಗೆ ಅಡಿಷ್ನಲ್ ಪವರ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಚೇಸ್ ಮಾಡಿ ಬಿಸಾಕ್ತಾರೆ ಸೊ ಇಲ್ಲಿ ಇವತ್ತು ಆಗ್ತಿರೋ ಸ್ಟೇಡಿಯಂ ಯಾವುದು ಅಂದರೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಗೊತ್ತಿರೋದನ್ನೇ ಟಾಸು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಈ ಸ್ಟೇಡಿಯಮ್ಮಲ್ಲಿ ಸೊ ಟಾಸ್ಗೆ ಏನಾದ್ರು ಒಂದು ಪಕ್ಷ ಏನಾದ್ರು ಬೌಲಿಂಗ್ ಮಾಡಿದ್ರು ಅಂತಾರೆ ಶ್ರೀಲಂಕಾದವ್ರಿಗೆ ಒಂದು ಚಾನ್ಸ್ ಇರುತ್ತೆ ಲಾಸ್ಟ್ ಗೇಮ್ ಕೂಡ ಇವರು ಬೌಲಿಂಗ್ ಮಾಡಿಬಿಟ್ಟೇನೆ ಗೆಲ್ಲೋದು ಈ ಏಷ್ಯಾ ಕಪ್ಪಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಸ್ಗಳನ್ನು ಗೆದ್ದಿರುವಂಥ ಟೀಮು ಶ್ರೀಲಂಕಾ ಸೊ ಈ ಟೀಮ್ ಏನಾದರೂ ಇವತ್ತು ಟಾಸ್ನ ಸೋಲ್ತು ಅಂತಂದರೆ ಬರ್ದಿಕೊಳ್ಳಿ ಪಕ್ಕ ಅಂದರೆ ಟಾಸ್ಗೆದವ್ರು ಆಬ್ವಿಯಸ್ಲಿ ಬೌಲಿಂಗ್ ತೊಗೊಂತಾರೆ ಚೇಸ್ ಮಾಡೋದಕ್ಕೆ ನೋಡ್ತಾರೆ ಬರ್ದಿಟ್ಕೊಳ್ಳಿ ಪಾಕಿಸ್ತಾನನೇ ಇವತ್ತು ಟ್ರೋಫಿನ ಎತ್ತದು ನಮಗೇನು ಇವರು ಹೊಡಿಬಾರ್ದು ಟ್ರೋಫಿ ಅವ್ರು ಹೊಡಿಬಾರ್ದು ಅವ್ರು ಎತ್ತಬಾರ್ದು ಅಂತೆಲ್ಲ ಏನಿಲ್ಲ ಒಳ್ಳೆ ಕ್ರಿಕೆಟ್ ಆಡೋವಂಥ ಟೀಮೇನೇ ಎತ್ತಲಿ ಆಬ್ವಿಯಸ್ಲಿ ಸಪೋರ್ಟು ನಮಗೆ ಶ್ರೀಲಂಕಾಗೇ ಇರುತ್ತೆ ಆಲ್ರೆಡಿ 5 ಸಲ ಟ್ರೋಫಿನೇ ಎತ್ತಿದ್ದಾರೆ ನಾವು 7 ಸಲ ಎತ್ತಿದ್ವಿ ಸೊ ಸೆಕೆಂಡ್ ಇವರೇ ಬರ್ತಾರೆ ಶ್ರೀಲಂಕಾದವರು ಸೊ ಪಾಕಿಸ್ತಾನ ಇವ್ರಿಗಿಂತ ಕಮ್ಮಿ ಸಲ ಟ್ರೋಫಿನೇ ಎತ್ತಿದ್ದಾರೆ ಸೊ ಒಳ್ಳೆ ಕ್ರಿಕೆಟ್ ಆಡೋವಂಥ ಟೀಮ್ ಗೆಲ್ಲಿ ಅಂತ ಭಾವಿಸೋಣ ಅವರು ಇವ್ರು ಗೆಲ್ಬಾರ್ದು ಅವ್ರು ಗೆಲ್ಬಾರ್ದು ಅಂತ ನಮಗೇನಿಲ್ಲ ನಮ್ಮ ಇಂಡಿಯಾ ಏನಿಲ್ವಲ್ಲ ಯಾರಾನ ಗೆದ್ಕೊಳ್ಳಿ ಒಟ್ಟಲ್ಲಿ ಒಳ್ಳೆ ಕ್ರಿಕೆಟ್ ಆಡೋವಂಥ ಟೀಮ್ ಗೆಲ್ಲಿ ಆಬ್ವಿಯಸ್ಲಿ ನಮ್ಮ ಸಪೋರ್ಟು ಜಾಸ್ತಿ ಸ್ವಲ್ಪ ಶ್ರೀಲಂಕಾಗೇ ಇರುತ್ತೆ ಯಾಕಂದರೆ ಕ್ರೈಸಿಸ್ ಕೂಡ ಆ ಕಡೆ ಎಲ್ಲ ಜಾಸ್ತಿ ಇದೆ ನಾಟ್ ಓನ್ಲಿ ಜಸ್ಟ್ ಬಿಕಾಸ್ ಆಫ್ ಕ್ರೈಸಿಸ್ ಮ್ಯಾಮ್ ಯಾಕಂದರೆ ಅವ್ರು ಕ್ರಿಕೆಟ್ ಡೆವಲಪ್ ಆಗಿರೋ ರೀತಿ ನೋಡ್ತು ಅಂದರೆ ಯಾರು ಸ್ಟಾರ್ಸ್ಗಳಿಲ್ಲ ನಿಮಗೆ ಅಂತ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು ಶ್ರೀಲಂಕಾದಲ್ಲಿ ಯಾರು ಇಲ್ಲ ಸೊ ಅಂಥ ಟೀಮ್ ಇಟ್ಕೊಂಡು ಈ ರೇಂಜಿಗೆ ಆಡ್ತಾ ಇದ್ದಾರೆ ಅಂತಂದರೆ ಒಂದು ಸ್ವಲ್ಪ ಕ್ರೆಡಿಟ್ ಅಂತೂ ಕೊಡಲೇಬೇಕು ಇಲ್ಲಿ ನಮಗೆ ಸ್ವಲ್ಪ ಸ್ಟಾರ್ಸ್ಗಳಿದ್ದಾರೆ ಬಾಬರ್ ಆಜಮ್ ರಿಜ್ವಾನ್ ಎಲ್ಲ ಒಂಥರ ಸ್ಟಾರ್ಸ್ ಆಗೋಗ್ಬಿಟ್ಟಿದ್ರು ಆಲ್ರೆಡಿ ಇಲ್ಲಿ ಸ್ಟಾರ್ಸ್ ಇಲ್ಲದೇನೆ ಈ ಥರ ಮಾಡ್ತಾ ಇದ್ರಲ್ಲ ಸೊ ಅವ್ರಿಗೆ ಆಬ್ವಿಯಸ್ಲಿ ಕ್ರೆಡಿಟ್ ಅಂತೂ ಕೊಡಲೇಬೇಕು ಒಂಥರ ಔಟ್ ಆಫ್ ದ ಸಿಲಬಸ್ ಅಂತ ಹೇಳ್ಬೋದು ಶ್ರೀಲಂಕಾದವರು ಫೈನಲ್ಸ್ಗೆ ಕ್ವಾಲಿಫೈ ಆಗಿರೋದು ಟಾಪ್ ಸೈಡ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕ್ವಾಲಿಫೈ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ದೀನಿ ನಾನು ಕೂಡ ಅದನ್ನೇ ಅಂದ್ಕೊಂಡಿದ್ದೆ ಪ್ರಿಡಿಕ್ಷನ್ ಕೂಡ ಹೇಳ್ಬಿಟ್ಟಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫೈನಲ್ ಆಡ್ತಾರೆ ಇವೆಲ್ಲ ಸುಮ್ಮನೆ ಲೀಗ್ ಸ್ಟೇಜ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟಿದೆ ಬಟ್ ಕಡೆಗೂ ಶ್ರೀಲಂಕಾದವರು ಪ್ರೂವ್ ಮಾಡಿದರೆ ನಾವು ಕೂಡ ಟಾಪ್ ಸೈಡ್ ಅಂತ ಇಲ್ಲಿ ಟಾಸ್ ಸೋಲ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಟಾಸ್ ಮ್ಯಾಟ್ರ್ ಆಗಿ ಆಗುತ್ತೆ ಗೊತ್ತಿರೋದೆ ನಿಮ್ಮೆಲ್ಲರಿಗೂ ಇಲ್ಲಿ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು 180 ಹತ್ತತ್ರ ಇದೆ ನಿಮಗೆ 170+ ಅಂತೂ ಇದೆ ಇವಾಗ ಸ್ವಲ್ಪ ರೀಸೆಂಟ್ ಗೇಮ್ಸ್ಗಳು ಹೈ ಸ್ಕೋರಿಂಗ್ ಆಗಿದ್ದಾವೆ ಲೋ ಸ್ಕೋರಿಂಗ್ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಸೊ ಓಕೆ 170-180 ಎಲ್ಲ ಹೊಡಿತು ಅಂದರೆ ಇಲ್ಲಿ ಚೇಸ್ ಮಾಡ್ಬೋದು ಅಂತ ಅನ್ನಿಸ್ತಿದೆ ಯಾಕಂದರೆ 170-180 ಹೊಡೆದಿದ್ದ ಮ್ಯಾಚ್ಗಳೆಲ್ಲ ಚೇಸ್ ಡೌನ್ ಮಾಡಿಬಿಟ್ಟಿದ್ರು ಆಲ್ರೆಡಿ 200 ಏನಾದರೂ ಹೊಡಿತು ಅಂದರೆ ಪ್ರಾಬಬ್ಲಿ ಒಂದು ಚಾನ್ಸ್ ಇರುತ್ತೆ 200 ಕೂಡ ಸೇಫ್ ಅಲ್ಲ ಅಂತ ಈ ಸ್ಟೇಡಿಯಂ ಹೇಳುತ್ತೆ ಸೆಕೆಂಡ್ ಬ್ಯಾಟಿಂಗ್ ಆಡೋದಕ್ಕೆ ಈಸಿ ಸಿಕ್ಕಾಪಟ್ಟೆ ಅಂತ ಸೊ ಗೊತ್ತಿಲ್ಲ ಅವರು ಏನು ಬೇಕಾದರೂ ಆಗ್ಬೋದು ನೋಡೋಣ ಏನಾಗುತ್ತೆ ಅಂತ ಶ್ರೀಲಂಕಾದವರು ಟಾಸ್ ಗೆಲ್ತಾರ ಪಾಕಿಸ್ತಾನವರು ಟಾಸ್ ಗೆಲ್ತಾರ ಆಬ್ವಿಯಸ್ಲಿ ಮ್ಯಾಟ್ರ್ ಆಗುತ್ತೆ ನನ್ನ ಪ್ರಿಡಿಕ್ಷನ್ ಅಂತೂ ಹೇಳ್ತಾ ಇದ್ದೀನಿ ಶ್ರೀಲಂಕಾ ಏನಾದ್ರು ಟಾಸ್ ಗೆಲ್ತು ಅಂದರೆ ಅವ್ರು ಗೆಲ್ತಾರೆ ಪಾಕಿಸ್ತಾನವ್ರು ಟಾಸ್ ಗೆಲ್ತು ಅಂದರೆ ಅವ್ರು ಗೆಲ್ತಾರೆ ಇಲ್ಲಿ ಟಾಸು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ ಇನ್ನು ಮೊನ್ನೆ ಆಗಿದ್ದ ಮ್ಯಾಚ್ನ ನೋಡ್ತು ಅಂತಂದರೆ ಸ್ಪಿನ್ನರ್ಸ್ ಇವರಿಗೆ ಕ್ವಾಟ್ಲೆ ಕೊಟ್ಟಿದ್ರು ಶ್ರೀಲಂಕನ್ ಸ್ಪಿನ್ನರ್ಸು ತೀಕ್ಷಣ ಮತ್ತು ಎಸ್ಪೆಷಲಿ ಅಸರಂಗ ಅವರು ಫಸ್ಟ್ ಬ್ಯಾಟಿಂಗ್ ಆಡಬೇಕಾದ್ರೆ ಸ್ವಲ್ಪ ಟಫ್ ಇರುತ್ತೆ ಗೊತ್ತು ನಿಮಗೆ ಅದನ್ನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಮತ್ತೆ ಪದೇ ಪದೇ ರಿಪೀಟೇಟಿವ್ ಆಗಿ ಸೊ ಇವಾಗ ಪ್ಲೇಯಿಂಗ್ 11 ವಿಚಾರಕ್ಕೆ ಬಂದ್ಬಿಡೋಣ ಡ್ರೀಮ್ 11 ಪ್ಲೇಯಿಂಗ್ 11 ಫ್ಯಾಂಟಸಿ ಪ್ಲೇಯಿಂಗ್ 11 ನಾನು ಹಾಕೊಂಡಿದ್ದೀನಿ ಕುಶಾಲ್ ಮೆಂಡೆಸ್ ಶ್ರೀಲಂಕಾದಿಂದ ಮೊಹಮ್ಮದ್ ರಿಜ್ವಾನ್ ಬಾಬರ್ ಆಜಮ್ ಯಾಕೋ ಸ್ವಲ್ಪ ಕಳಪೆ ಫಾರ್ಮಲ್ಲಿದ್ದಾರೆ 30ನೇ ಅವರ ಹೈಯೆಸ್ಟ್ ಆಗಿದೆ ಅದು ಲಾಸ್ಟ್ ಮ್ಯಾಚನೇ ಅವರ ಹೈಯೆಸ್ಟ್ ಆಫ್ ಸೆಂಚುರಿ ಅಂತೂ ಬಂದಿಲ್ಲ ಆಡಿರುವಂಥ ಮ್ಯಾಚ್ಗಳಲ್ಲಿ 5 ಮ್ಯಾಚ್ನ ಆಡಿದ್ದಾರೆ ಸೊ ಇವತ್ತೇನಾದರೂ ಎಕ್ಸ್ಟ್ರಾಡಿನರಿ ಆಗಿ ಏನಾದ್ರು ಪರ್ಫಾರ್ಮ್ ಮಾಡಿದ್ರು ಅಂತಂದರೆ ಗೊತ್ತಿಲ್ಲ ನೀವು ಹಾಕೊಂಡಂಗಿದ್ರೆ ಹಾಕೊಳ್ಳಿ ಬಾಬರ್ ಆಜಮ್ನ ಕೂಡ ಇವತ್ತೇನಾದ್ರು ಪರ್ಫಾರ್ಮ್ ಎಕ್ಸ್ಟ್ರಾಡಿನರಿ ಆಗಿ ಬಂತು ಅಂದರೆ ಈ 5 ಮ್ಯಾಚ್ ರನ್ ಬಂದಿಲ್ವಲ್ಲ ಇದೆಲ್ಲ ಮರೆದೋಗ್ಬಿಡ್ತಾರೆ ಬಾಬರ್ ಆಜಮ್ ಆ ಥರ ಇರುತ್ತೆ ರಾಜಪಕ್ಸ ಆಮೇಲೆ ಫಾಕಸ್ ಜಮಾನ್ ನಿಸಾಂಕ ಅವ್ರನ್ನ ಹಾಕೊಂಡಿದ್ದೀನಿ ಆಮೇಲೆ ಶನಾಕ ಅವರು ಆಬ್ವಿಯಸ್ಲಿ ಲಾಸ್ಟಲ್ಲಿ ಬಂದ್ಬಿಟ್ಟು ಗುದ್ದೋ ಅಂತ ಪ್ಲೇಯರು ಆಮೇಲೆ ಶದಾಬ್ ಖಾನ್ ನವಾಜ್ ಅವ್ರನ್ನ ಹಾಕೊಂಡಿದ್ದೀನಿ ಇವರು ಗುದ್ದೋ ಅಂತ ಪ್ಲೇಯರ್ ಬಂದ್ಬಿಟ್ಟು ಆಮೇಲೆ ನಸೀಮ್ ಶಾ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ ಕ್ಯಾಪ್ಟನ್ಸಿ ವೈಸ್ ಕ್ಯಾಪ್ಟನ್ಸಿ ಚಾಯ್ಸ್ ಎಲ್ಲ ನಿಮಗೆ ಬಿಟ್ಟಿದ್ದು ರಿಜ್ವಾನ್ ಕೂಡ ಕ್ಯಾಪ್ಟನ್ಸಿ ವೈಸ್ ಕ್ಯಾಪ್ಟನ್ಸಿ ಮೆಟೀರಿಯಲ್ ಏನೇ ಅದಾದಮೇಲೆ ರಾಫ್ನ ಹಾಕೊಂಡಿದ್ದೀನಿ ಮಧುಶಂಕಾನ ಹಾಕೊಂಡಿದ್ದೀನಿ ಸೊ ನೀವು ನಿಮ್ಮ 11ನ ರೆಡಿ
ಸೊ ನಿಮ್ಮ ಓನ್ ಇಂಟ್ರೆಸ್ಟ್ ಅಲ್ಲಿ ನಿಮ್ಮ ಇಷ್ಟ ಬಂದಿರೋ ಆಪ್ ಅಲ್ಲಿ ನೀವು ಆಡಿ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ನನ್ನ ಪ್ರಿಡಿಕ್ಷನ್ ಹೇಳಿದ್ನಲ್ಲ, ಪಾಕಿಸ್ತಾನ್ ಆನ್ ಟಾಪ್ ಸೈಡ್. ಇವತ್ತು ನನ್ನ ಪ್ರಕಾರ ಟಾಸ್ ಏನಾದ್ರು ಪಾಕಿಸ್ತಾನ್ ಗೆಲ್ತು ಅಂದ್ರೆ ಪಕ್ಕಾ ಪಾಕಿಸ್ತಾನ ಗೆಲ್ಲೋದು. ಶ್ರೀಲಂಕಾ ಏನೋ ಟಾಸ್ ಗೆಲ್ತು ಅಂದ್ರೆ ಅವ್ರಿಗೊಂದು ಬೆಟರ್ ಚಾಯ್ಸ್ ಇರುತ್ತೆ ಗೆಲ್ಲೋದಕ್ಕೆ. ನೋಡೋಣ, ನನ್ನ ಪ್ರಕಾರ ಪಾಕಿಸ್ತಾನ್ ಗೆಲ್ಲಬಹುದು ಅಂತ ಅನ್ಕೊಂಡಿದ್ದೀನಿ ಇವತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನು, ಇವತ್ತು ಯಾರು ಗೆಲ್ಲಬಹುದು ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಚಿಯರ್ಸ್, ಬಾಬಾ.